ವಕ್ಫ್ ವಿಚಾರದಲ್ಲಿ ಈಗ ಬಹಳ ಚರ್ಚೆಗಡೆ ಮಾಡಿಕೊಡ್ತಾ ಇರುವಂಥದ್ದು ಅವ್ರು ಕೊಡ್ತಾ ಇರುವಂಥ ನೋಟಿಸ್ ವಿಚಾರದಲ್ಲಿ ಆದರೆ ರಾಜ್ಯ ಸರ್ಕಾರ ನೋಟಿಸ್ ವಾಪಸ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಳ್ತಾರೆ ಈಗ ಕೆಲವೇ ಕ್ಷಣಗಳಲ್ಲಿ ವಿಜಯಪುರಕ್ಕೆ ಜೆ ಪಿ ಸಿ ಅಧ್ಯಕ್ಷರು ಈಗ ಹೋಗಿ ಭೇಟಿಯನ್ನು ಕೊಡ್ತಾರೆ ಜಗದಾಂಬಿಕಾ ಪಾಲ್ ಅವರು ಈಗಾಗಲೇ ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗೆ ಈಗ ಜಂಟಿ ಸಂಸದೀಯ ಸಮಿತಿಯ ಚೇರ್ಮನ್ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಅವರು ಹೋಗ್ತಾ ಇದ್ದಾರೆ ಇದು ಕೂಡ ಟೀಕೆಗೆ ಗುರಿಯಾಗಿದೆ ಯಾಕೆ ನೀವು ಸಂಸದೀಯ ಸಮಿತಿಯವ್ರನ್ನೆಲ್ಲ ಕರ್ಕೊಂಡು ಬಂದಿಲ್ಲ ಒಬ್ಬರೇ ಯಾಕೆ ಬಂದಿದ್ದೀರಾ ಅದರ ಮೆಂಬರ್ಸ್ ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಟೀಕೆಗೆ ಗುರಿಯಾಗಿದೆ ಸದ್ಯಕ್ಕೆ ಈಗ ವಕ್ಫ್ ವಿರೋಧಿಸಿ ಸತ್ಯಾಗ್ರಹವನ್ನ ಯತ್ನಾಳ್ ಅವರು ಶುಭ ಕರಂದ್ಲಾಜಿ ಅವರು ಮತ್ತೆ ಮಠಾಧಿಪತಿಗಳು ಅಲ್ಲಿ ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ಇದಕ್ಕೆ ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ವಕ್ಸ್ ದಂಗಲ್ ಏನಿದೆ ಇದೀಗ ತೀವ್ರತೆ ಗತಿಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನೋಡ್ತಿರ್ಬೋದು ಹೋರಾಟ ದಿನ ದಿನಕ್ಕೆ ಒಂದು ತೀವ್ರಗತಿಯನ್ನು ಪಡ್ಕೊಳ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಈಗ ನಮ್ಮ ಒಟ್ಟಿಗೆ ಮಾತಾಡಲಿಕ್ಕೆ ಶೋಭಾ ಇವತ್ತು ಏನು ಅಂತಂದ್ರೆ ವಿಶೇಷವಾಗಿ ಜಂಟಿ ಏನು ಸಂಸದೀಯ ಮಂಡಳಿ ಅದು ಇವತ್ತು ವಿಜಯಪುರಕ್ಕೆ ಭೇಟಿ ನೀಡ್ತಾ ಇದೆ ಹಾಗಿದ್ರೆ ಎಷ್ಟು ಗಂಟೆಗೆ ಬರ್ತಾರೆ ಏನೆಲ್ಲ ಕಾರ್ಯಕ್ರಮ ಆಮೇಲೆ ಯಾವ ರೀತಿ ಮನವಿ ಸಲ್ಲಿಸ್ತಾರ ಶೋಭಾಕರ್ ರಾಜ್ ಅವರನ್ನ ಕೇಳ ತಿಳ್ಕೊಳ್ಳೋಣ ಮೇಡಮ್ ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ ಟೀಮ್ ಮತ್ತೆ ಈ ನೀವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೀರಿ ಅಂತ ಇಲ್ಲಿವತ್ತು ಬಿಜಾಪುರದಲ್ಲಿ ನಾವು ಕಳೆದ ನಾಲ್ಕು ದಿನದಿಂದ ಅಹೋರಾತ್ರಿ ಧರಣಿಯಲ್ಲಿದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದನ್ನು ತಿಳ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದ ರೈತರು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಯಾರಿಗೆ ನೋಟಿಸ್ ಹೋಗಿದೆ ಯಾರಿಗೆ ಅವರ ಪಹಣಿಯಲ್ಲಿ ವಕ್ಫ್ ಅಂತ ಕಾಣಿಸ್ತಾ ಇದೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ ಜೆ ಪಿ ಸಿಯ ಚೇರ್ಮನ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಚೇರ್ಮನ್ ಸುಮಾರು ಹತ್ತು ಮುಕ್ಕಾಲಿಗೆ ಅವರು ಹುಬ್ಳಿಯನ್ನು ಬಿಡ್ತಾರೆ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಹನ್ನೆರಡುವರೆ ಒಳಗೆ ಇದೇ ವೇದಿಕೆಗೆ ಅವರು ಬರ್ಬೋದು ಇಲ್ಲಿ ರೈತರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾರೆ ಅಂದರೆ ರೈತರ ಪರವಾಗಿ ಒಂದಿಬ್ಬರು ಅವರು ಸಂಖ್ಯೆ ಮಾತಾಡ್ತಾರೆ ಸ್ವಾಮೀಜಿಗಳ ಎಲ್ಲ ಸ್ವಾಮೀಜಿಗಳ ಪರವಾಗಿ ಸ್ವಾಮೀಜಿಗಳು ಒಂದಿಬ್ಬರು ಇಲ್ಲಿ ಮಾತಾಡ್ತಾರೆ ಅದಾದ ಮೇಲೆ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡ್ತೀವಿ ಅದಕ್ಕೆ ಅವರೂ ಉತ್ತರ ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅದಾದ ಮೇಲೆ ಅವರು ಸರ್ಕಾರಿ ಯೋಜನೆಯಂತೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ಬೋದು ಆ ರೀತಿಯ ಒಂದು ಕಾರ್ಯಕ್ರಮ ಇದೆ ಇಲ್ಲಿಂದ ಅವರು ಬೆಳಗಾಮ್ ಹೋಗಿ ಅಲ್ಲಿಂದ ನಾಳೆ ಅಸ್ಸಾಂಗೆ ಹೋಗುವವರಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಮೇಡಮ್ ಈಗ ಇದಾದ ನಂತರ ಈಗ ಏನು ಟೀಮ್ ಬರ್ತದೆ ಈಗ ಅನೇಕ ಜಿಲ್ಲೆಗಳನ್ನ ಯಾದಗಿರಿ ಆಗಲಿ ಕಲಬುರಗಿ ಆಗಲಿ ಬಾಗಲಕೋಟ್ ಆಗಲಿ ಬೆಳಗಾವಿ ಈ ರೀತಿ ಎಲ್ಲೆಲ್ಲಿ ಯಾರ್ಯಾರಿಗೆ ಒಂದು ರೀತಿ ಈ ರೀತಿ ಒಂದು ಸಮಸ್ಯೆ ಆಗಿದೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ರೈತೆಲ್ಲ ಬರ್ತಾ ಇದ್ದಾರೆ ಅದನ್ನು ಎತ್ಕೊಂಡು ಅಂತ ಹೇಳಿ ಹಾಗಿದ್ರೆ ಎಲ್ಲರೂ ಕೂಡ ಮನವಿ ಕೊಡ್ತಾರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆಂತೆ ಡಿಸೆಂಬರ್ನಲ್ಲಿ ಒಂದು ವರದಿ ಸಲಕೆ ನನಗೆ ಅನ್ಸುತ್ತೆ ಎಲ್ಲರ ಸಲುವಾಗಿ ಸಾರಾಂಶ ಇಟ್ಕೊಂಡು ನಾವೊಂದು ಮನವಿಯನ್ನ ಇದ್ದೀವಿ ಅದಾದ ಮೇಲೆ ನಾನು ಸಪ್ರೇಟಾಗಿ ಆಗಿ ಇಲ್ಲಿ ನಿಜವಾಗ್ಲೂ ಆ ಬಿಲ್ಲಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಏನಿತ್ತು ಅದು ಇಷ್ಟೊಂದು ದೊಡ್ಡದಾಗಿ ಕೇವಲ ಸಾವಿರಾರು ಪ್ರಾಪರ್ಟೀಸ್ ಇದ್ದಿದ್ದು ಇವತ್ತು ಲಕ್ಷಾಂತರ ಪ್ರಾಪರ್ಟಿ ಆಗೋಕ್ಕೆ ಯಾರು ಕಾರಣ ಇದರಲ್ಲಿ ಒರಿಜಿನಲಿ ಪಾಕಿಸ್ತಾನಕ್ಕೆ ಹೋದಂಥ ಮುಸಲ್ಮಾನರ ಪ್ರಾಪರ್ಟಿ ಎಷ್ಟು ದಾನ ಕೊಟ್ಟಿರುವಂಥದ್ದು ಹಲವಾರು ಜನ ಮುಸಲ್ಮಾನರು ವಕ್ಫ್ಗೆ ದಾನೂ ಕೊಟ್ಟಿರ್ಬೋದು ಆ ದಾನ ಕೊಟ್ಟವಂಥ ಒರಿಜಿನಲ್ ಜಮೀನು ಎಷ್ಟು ಇವರು ಕಬ್ಜಾ ಮಾಡಿರುವಂಥ ಜಮೀನು ಎಷ್ಟು ನಮ್ಮ ರೈತರಿಂದ ನಮ್ಮ ಜನರಿಂದ ನಮ್ಮ ದೇವಸ್ಥಾನ ನಮ್ಮ ಮಠ ನಮ್ಮ ಮಂದಿರ ನಮ್ಮ ಎ ಎಸ್ ಐ ಸೈಟ್ಗಳು ಇದನ್ನು ಕಬ್ಜಾ ಮಾಡಿರುವುದೆಷ್ಟು ಇದರ ಬಗ್ಗೆ ಒಂದು ಅಂಕಿಅಂಶವನ್ನು ಸರ್ಕಾರ ಇವತ್ತು ದೇಶದ ಮುಂದೆ ಇಡಬೇಕನ್ನುವಂಥ ಮನವಿಯನ್ನು ಕೂಡ ನಾನು ಮಾಡ್ತೀನಿ ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಲ್ಯಾಂಡ್ ಇಟಿಗೇಷನ್ಗೆ ಎಲ್ಲಿ ಹೋಗ್ತೀವಿ ಎ ಸಿ ಕೋರ್ಟು ಡಿ ಸಿ ಕೋರ್ಟು ಸಿವಿಲ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಇವತ್ತು ದೇಶದಲ್ಲಿ ಒಂದು ರೀತಿಯ ಎರಡು ಕಾನೂನು ನಡೀತಾ ಇದೆ ಟ್ರಿಬ್ಯುನಲ್ ವಕ್ಫಿನ ವಿಚಾರದಲ್ಲಿ ಒಂಬತ್ತುವರೆ ಸಾವಿರ ಪ್ರಾಪರ್ಟಿ ಒಂಬತ್ತುವರೆ ಲಕ್ಷ ಪ್ರಾಪರ್ಟಿ ಸಲುವಾಗಿ ನಾವು ಯಾರೂ ಕೋರ್ಟ್ಗೆ ಹೋಗಂಗಿಲ್ಲ ಕೇವಲ ಕೇವಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ಅಂದರೆ ಎರಡು ಕಾನೂನು ಇದೆಯಲ್ಲಿ ದೇಶದಲ್ಲಿ ಎರಡು ಕಾನೂನು ಬೇಕಾ ನಮಗೆ ಒಂದು ಕಾನೂನು ನಾವು ಕೋರ್ಟಿಗೆ ಹೋಗಬೇಕು ಸಿವಿಲ್ ಕೋರ್ಟಿಗೆ ಹೋಗಬೇಕು ಮುಸಲ್ಮಾನರು ನಮ್ಮ ಜಮೀನನ್ನು ವಶಪಡಿಸಿಕೊಂಡ್ರೆ ವಕ್ಫ್ ಅನ್ನುವಂಥದ್ದು ಏನಾದರೂ ಬೋರ್ಡ್ ಹಾಕ್ಕೊಂಡ್ರೆ ನಾವದನ್ನು ವಕ್ಫ್ ಟ್ರಿಬ್ಯುನಲಲ್ಲಿ ಹಾಕ್ ಕೇಳಬೇಕು ಅನ್ನುವಂಥ ಎರಡು ಕಾನೂನು ಆಗುತ್ತೆ ಇದರ ಬಗ್ಗೆ ಕೂಡ ನಾನು ಜೆ ಪಿ ಸಿ ಮುಂದೆ ಮಾತಾಡೋಳಿದ್ದೀನಿ ಮೇಡಮ್ ಇದಿಷ್ಟು ಅವರು ಮಾತಾರೆ ಹಾಗಿದ್ರೆ ಏನೋ ಮುಜರಾ ಇಲಾಖೆ ಇತ್ತು ಮುಜರಾ ಇಲಾಖೆಯ ಸಚಿವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ ಮೇಡಮ್ ಮೊದಲೇದಾಗಿ ಏನು ಅಂತಂದ್ರೆ ಈಗ ಅನೇಕ ಜನರು ಹೇಳ್ತಾ ಇದ್ದಾರೆ ಈ ಮುಜ್ರಾ ಇಲಾಖೆ ಎಂದು ಏನು ದತ್ತಿ ಅವರು ದೇವ್ರಿಗೆ ಕೊಟ್ಟಿರೋ ಅವ್ರಿಗೆ ಯಾರಿಗೂ ನಾವು ಆಸ್ತಿ ಕೇಳಿದಂತ ವಕ್ಫ್ ಯಾರು ಪರವಾಗಿ ವಾದ ಮಾಡ್ತಾರೆ ಅವ್ರಲ್ಲ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ರೀತಿ ಯಾವಾಗ ಮುಜ್ರಾ ಇಲಾಖೆ ಯಾವ ರೀತಿ ಮಾಡಿತ್ತ ಅಂತ ಯಾವತ್ತೂ ಕೂಡ ಆ ರೀತಿ ಮಾಡಿಲ್ಲ ವಿಶೇಷವಾಗಿ ನೋಡ್ಬೇಕು ಅಂತಂದ್ರೆ ನಮ್ಮ ಮುಜರಾಯಿ ಇಲಾಖೆಯ ಜಮೀನು ಕೂಡ ವಕ್ಫ್ ಅಂತ ಈಗಾಗಲೇ ಆಗ್ತಾ ಇದೆ ಮತ್ತು ಆಗಿದೆ ಹಾಗಾಗಿ ನಾನು ಇರಬೇಕಾದ್ರೆ ನಾನು ಕೂಡ ಒಂದು ಆದೇಶ ಮಾಡಿದ್ದೆ ನಮ್ಮ ಜಮೀನುಗಳ ಸರ್ವೆ ಆಗಬೇಕು ಅಂತ ಹೇಳಿ ಅವಾಗ ನಾನು ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ನನ್ನ ಜಮೀನಿಗೂ ಕೂಡ ವಫ್ ಅಂತ ಹೇಳಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅದು ಕೂಡ ನೀವು ಮಾಧ್ಯಮದಲ್ಲಿ ಎಲ್ಲಾನು ಕೂಡ ತೋರಿಸಿದೀರ ಯಾವತ್ತೂ ಖರೀದಿ ಮಾಡಿರುವಂಥದ್ದು ಇವತ್ತು ವಕ್ಫ್ ಹೇಳಿ ನಮ್ಮ ಜಮೀನುಗಳೆಲ್ಲನೂ ಇವರು ಗುರುತಿಸ್ತಿದ್ರೆ ನೀವು ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಸಂದೇಶ ಕೊಡ್ತಾ ಇದ್ದೀರಾ ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರೈತರು ಕಷ್ಟಪಟ್ಟು ಇವತ್ತು ಬೆಳೀತಾ ಇರುವಂಥ ಭೂಮಿಗಳನ್ನು ನೀವು ವಕ್ಫ್ ಅಂತ ಅಂದ್ಕೊಂಡ್ರೆ ಇವತ್ತು ದೇವಸ್ಥಾನಗಳ ಸರ್ವೆ ಮಾಡಿದಾಗಲೂ ಕೂಡ ವಕ್ಫ್ ಅಂಥೇಳಿ ಅಲ್ಲಿ ಇರೋದನ್ನು ನಾವು ನೋಡಿದ್ದೀವಿ ಹಾಗಾಗಿ ನಾನು ಇರುವಂಥ ಟೈಮಲ್ಲಿ ನಾವೆಲ್ಲನೂ ಕೂಡ ಸರ್ವೆ ಮಾಡಿಸಿ ಅದರಲ್ಲಿ ಏನೇನು ಅಂಥ ಹೆಸರುಗಳು ಬಂದಿದ್ದಾವೋ ಅದರಲ್ಲಿ ಮೊದಲಿನ ಉತಾರಗಳನ್ನು ಕೂಡ ನಾವು ತೆಗೆದುಬಿಟ್ಟು ನೋಡಿ ಅದರಲ್ಲಿ ಎಷ್ಟೋ ನಮ್ಮ ದೇವಸ್ಥಾನಕ್ಕೆ ಮರಳಿ ಪಡೆಯುವಂಥದ್ದು ಕೂಡ ಮಾಡಿದ್ದೀವಿ ಬಟ್ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇಷ್ಟೊಂದು ಅನ್ಯಾಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಬಿಜಾಪುರದಲ್ಲಿ ಇವತ್ತು ಶೋಭಕ್ಕ ಇರ್ಬೋದು ಅಥವಾ ಅನ್ನೋರು ಇರ್ಬೋದು ಎಲ್ಲರೂ ಕೂಡ ಈ ಹೋರಾಟ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನ ಅವರಿಗೆ ಬೆಂಬಲ ಕೊಡ್ತಾ ಇದೆ ಇದು ಈ ರೀತಿ ತುಘುಲಕ್ ದರ್ಬಾರ್ ಆಗಬಾರ್ದು ಈ ರೀತಿ ನಮ್ಮ ಜನತೆಗೆ ತೊಂದರೆ ಆಗಬಾರ್ದು ಮತ್ತು ಇವತ್ತೇನು ನಮ್ಮ ಕೇಂದ್ರದಿಂದ ಕಮಿಟಿ ಚೇರ್ಮನ್ರು ಬರ್ತಾ ಇದ್ದಾರೆ ಇವತ್ತು ಶೋಭಕ್ಕೆ ಹೇಳಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ನಿಜವಾಗ್ಲೂ ಕೇಂದ್ರದಿಂದ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂತ ಒಂದು ಭರವಸೆ ಕೂಡ ನಾವು ಮಾಡ್ತಾ ಇದ್ದೀವಿ ಈ ರೀತಿ ಏನು ಅಂತಂದ್ರೆ ಏನಿವ ಸಂಸದೀಯ ಏನು ಬರ್ತದೆ ಅವ್ರಿಗೆಲ್ಲರೂ ಕೂಡ ಒಂದು ಮನವಿ ಕೊಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅದ್ರ ಜೊತೆಗೆ ಏನು ರೈತರು ಬರ್ತಾರೆ ಅವ್ರದ್ದು ಕೂಡ ಮನವಿನ ಸ್ವೀಕಾರ ಮಾಡ್ತಾರೆ ಮಠಾಧೀಶರು ಏನು ಮನವಿ ಕೊಟ್ಟರೆ ಅವ್ರದ್ದು ಕೂಡ ಸ್ವೀಕಾರ ಮಾಡ್ತಾರೆ ಒಟ್ನಲ್ಲಿ ಏನು ಅಂತಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಕೇಂದ್ರ ಅಂಗಳಕ್ಕೆ ಈಗ ಹೋಗಿದ್ದಾರೆ ಅಂತ ಹೇಳುವುದು ಅಲ್ಲಿ ಯಾವ ರೀತಿ ಒಂದು ವಕ್ಫ್ನ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅದು ಯಾವ ನಿಟ್ಟಿನಲ್ಲಿ ಇದಕ್ಕೆ ಸಹಕಾರ ಕೂಡ ಇಲ್ಲಿ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ವಿಜಯಪುರದ ಕ್ಯಾಮ್ರಾ सुनील जो पुरुषोत्तम कुलकर्णी पब्लिक टी